ನಮಸ್ಕಾರ ಎಲ್ಲರಿಗೂ ನಮ್ಮ ಭಾರತ ದೇಶದಲ್ಲಿ ಆರ್ಥಿಕವಾಗಿ ದೇಶ ಸಂಕಟದಲ್ಲಿ ಬಳಲ್ತಾ ಇದೆ ಅನ್ನುವಂಥ ಮಾತನ್ನು ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ನನ್ನ ಒಂದು ರಿಕ್ವೆಸ್ಟ್ ನಮ್ಮ ಬಡವರ ಬಂಧುಗಳು ಜನಪ್ರಿಯರು ಜನನಾಯಕರು ಆಗಿರುವಂಥ ಬಹುಸಂಖ್ಯಾತರು ಆಡಳಿತದಲ್ಲಿರ್ಬೋದು ಆಡಳಿತದಲ್ಲದೆ ಇರ್ಬೋದು ವಿರೋಧ ಪಕ್ಷದಲ್ಲೇ ಇರ್ಬೋದು ಅಥವಾ ವಿರೋಧ ಸ್ಥಾನದಲ್ಲಿರ್ಬೋದು ಎಲ್ಲರೂ ನೀವೇನೋ ಸಾವಿರಾರು ಕೋಟಿ ರೂಪಾಯಿಗಳನ್ನು ನಮ್ಮ ಜನರದನ್ನು ಏನು ದುಡ್ಕೊಂಡಿದ್ದೀರಲ್ಲ ಐದೈದು ವರ್ಷಕ್ಕೆ ಸಾವಿರಾರು ಕೋಟಿ ರೂಪಾಯಿ ಗಟ್ಟಲೆ ಹೆಚ್ಚುವರಿ ಹೆಚ್ಚುವರಿ ಏನು ದುಡ್ದಿದ್ದೀರಿ ಅಬ್ಬಬ್ ಅಬ್ಬಬ್ ಅಬ್ಬಬ್ಬಾ ಬೆವರು ಸುರಿಸಿ ದುಡಿದಿರೋ ಆ ಪ್ರತಿಯೊಂದು ಪೈಸೆ ಪೈಸೆಯೂ ಕೂಡ ದಯವಿಟ್ಟು ನಮ್ಮ ಸರ್ಕಾರಕ್ಕೆ ಕೊಟ್ಟರೆ ಭಾರತ ದೇಶದ ಸರ್ಕಾರಕ್ಕೆ ಕೊಟ್ಟರೆ ತಾವು ನಿಜಕ್ಕೂ ದೇಶ ಪ್ರೇಮಿಗಳು ಅಂತ ಕೊಡ್ತೀರಿ ತಾವು ಎಷ್ಟು ದೇಶಕ್ಕೆ ನೀವು ಉದ್ಧಾರ ಮಾಡಿದ್ದೀರಿ ದೇಶ ಎಷ್ಟರ ಮಟ್ಟಿಗೆ ನೀವು ಕಾಪಾಡಿಕೊಂಡಿದ್ದೀರಿ ಜನರನ್ನು ಅರ್ಥ ಸಂಕಟದಿಂದ ದಿನ ಬಳಲುವಂತೆ ಮಾಡಿ ಅದರಿಂದ ದುಡ್ಡುಕೊಂಡಿರುವಂಥ ಹಣ ಇದೆಯಲ್ಲ ಅದು ಆ ಹಣನ ದಯವಿಟ್ಟು ಸರ್ಕಾರಕ್ಕೆ ಕೊಟ್ಬಿಡಿ ದೇಶ ರಕ್ಷಣೆ ಮಾಡಿ ದೇಶ ರಕ್ಷಣೆ ಮಾಡ್ತೀರಿ ಅನ್ನೋ ಒಂದೇ ಒಂದು ಕಳಕಳಿಯಿಂದ ತಮಗೆ ವಿನಂತಿ ಮಾಡ್ಕೋತಾ ಇದ್ದೇನೆ ಒಬ್ಬ ಸಾಹಿತಿಯಾಗಿ ಒಬ್ಬ ಬರಹಗಾರನಾಗಿ ಒಬ್ಬೊಬ್ಬ ಸಾಮಾಜಿಕ ಕಳಕಳಿ ಉಳ್ಳವನಾಗಿ ಈ ದೇಶದ ಪ್ರಾಮಾಣಿಕ ಸತ್ ಪ್ರಜೆಯಾಗಿ ನಾನು ನಿಮ್ಮನ್ನು ವಿನಂತಿ ಮಾಡ್ಕೋತಾ ಇದ್ದೇನೆ ನೀವೇನು ಅಕ್ರಮವಾಗಿ ದುಡ್ಕೊಂಡಿದ್ದೀರಲ್ಲ ಸಾವಿರಾರು ಕೋಟಿ ರೂಪಾಯಿಗಳನ್ನು ಅವುಗಳನ್ನು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ದಾನ ಕೊಟ್ಬಿಡಿ ಯಾಕೆಂದರೆ ನೀವು ಬಡವರ ಬಂಧುಗಳಲ್ವ ಮತ್ತು ನೀವು ಬಡವರು ಬಡವರು ಬಡವರ ಕಾಳಜಿಯನ್ನು ವಹಿಸ್ಬೇಕಲ್ವಾ ಹಾಂ ಹಾಗಾದರೆ ಇನ್ನೊಂದು ಕೆಲಸ ಮಾಡ್ಬೋದೀವಿ ಚಾಣಕ್ಯ ಅವನ ಕಡೆಗೆ ಹೇಳ್ತಾನೆ ಚಾಣಕ್ಯನನ್ನು ಒಬ್ಬ ಜನರು ಕೇಳ್ತಾರೆ ಏನು ಸ್ವಾಮಿ ನಿಮ್ಮ ದೇಶದಲ್ಲಿರುವಂಥ ಎಲ್ಲ ಜನನು ಭವನಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಆದರೆ ನೀವು ಇಲ್ಲಿ ಒಂದು ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಚಾಣಕ್ಯ ಹೇಳ್ತಾನೆ ಯಾವ ದೇಶದ ಪ್ರಧಾನಿ ತಾನು ಗುಡಿಸಲಲ್ಲಿರ್ತಾನೋ ಆಗ ಜನ ಭವನಗಳಲ್ಲಿ ವಾಸ ಮಾಡ್ತಾರೆ ಯಾವ ಪ್ರಧಾನಿ ಭವನದಲ್ಲಿ ವಾಸ ಮಾಡ್ತಾನೋ ಆಗ ಇಡೀ ಜನ ಪ್ರಜೆ ಅವರೆಲ್ಲರೂ ಗುಡಿಸಲಲ್ಲಿ ವಾಸ ಮಾಡ್ತಾಯಿದ್ದಾರೆ ನಾವು ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದೀವಿ ಸ್ವಾಮಿ ಪ್ರಾಮಾಣಿಕವಾಗಿ ದುಡಿದ್ರು ಕೂಡ ಇವತ್ತಿನ ದಿವಸ ನಾವು ಜೀವನ ಪರದಂಥ ದುಡಿದ್ರು ಕೂಡ ಸಾಲಗಾಲರಾಗೆ ಸಾಯಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂಥದ್ರಲ್ಲಿ ಏನೂ ಇಲ್ಲದಂಥ ಸ್ಥಿತಿಯಿಂದ ಬಂದು ನೀವೀಗ ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯರಾಗಿ ಒಬ್ಬೊಬ್ಬ ಬಾಬಾಬ್ಬಾ ನೀವು ಮಾಡಿರೋ ದೇಶ ಪ್ರೇಮ ದೇಶ ಸೇವೆ ನೋಡಿದ್ರೆ ಹೇಳೋಕ್ಕಾಗೋದಿಲ್ಲ ಬಿಡಿ ಅದು ಬಾ ನಾಲ್ಕು ಮಾತಿನಲ್ಲಿ ಹೇಳಿಬಿಟ್ರೆ ಪಾಪ ಅದು ನನ್ನ ಜನರ ನಾಲಿಗೆನೇ ಬಹುಶಃ ಏನಾದ್ರು ಆಗಿಬಿಡ್ಬೋದೇನೋ ಆದರೆ ನೀವು ನಿಜಕ್ಕೂ ದೇಶದ ಪ್ರಾಮಾಣಿಕ ನಾಯಕರೇ ಆಗಿದ್ದೇ ಖರೆಯಾಗಿದ್ದರಲ್ಲಿ ನಿಮ್ಮ ಎಲ್ಲ ಆಸ್ತಿನೂ ಸರ್ಕಾರಕ್ಕೆ ಬಿಟ್ಕೊಡಿ ಎಲ್ಲ ಆಸ್ತಿನೂ ಸರ್ಕಾರಕ್ಕೆ ಬಿಟ್ಕೊಡಿ ಇವತ್ತಿನ ದಿವಸ ಸರ್ಕಾರ ಭಾರತ ಆರ್ಥಿಕ ಸಂಕಷ್ಟದಿಂದ ನರಳ್ತಾ ಇದೆ ಜನಜೀವನ ಇದೆ ಮಧ್ಯಮ ವರ್ಗದ ಜನ ಬೀದಿ ಪಾಲಾಗುವಂಥ ಸಂದರ್ಭ ಬರ್ತಾಯಿದ್ದೆ ಇನ್ನೂ ಏನೇನಾಗುತ್ತೋ ಒಟ್ಟಿನಲ್ಲಿ ಎಲ್ಲ ನಿಮ್ಮ ಕೃಪೆ ಸ್ವಾಮಿ ಎಲ್ಲ ನಿಮ್ಮ ಕೃಪೆ